ಬಿಜೆಪಿ ವಿಜಯೋತ್ಸವ ಮೆರವಣಿಗೆಯ ಬಳಿಕ ಇಬ್ಬರಿಗೆ ಚೂರಿ ಇರಿತ ಪ್ರಕರಣದ ಸಂಬಂಧ ಅಮಾಯಕ ಯುವಕರನ್ನ ಬಂಧಿಸ್ತಾ ಇರುವ ಆರೋಪದಲ್ಲಿ ಇದೀಗ ಪೊಲೀಸ್ ಇಲಾಖೆ ಹಾಗೂ ಸರ್ಕಾರದ ವಿರುದ್ಧ ಎಸ್ಟಿಪಿಐ ಪ್ರತಿಭಟನೆಯನ್ನ ಕೈಗೊಂಡಿದೆ. ಮಂಗಳೂರಿನ ಕೊಣಾಜೆ ಪೊಲೀಸ್ ಠಾಣೆಯ ಮುಂಭಾಗ ಈ ಪ್ರೊಟೆಸ್ಟ್ ನಡೆದಿದೆ. ಕೊಣಾಜೆ ಚಲೋ ಅನ್ನ ಎಸ್ಟಿಪಿ ಅವರು ಹಮ್ಮಿಕೊಂಡಿದ್ದಾರೆ. ಬೋಳಿಯಾರ್ ಘಟನೆ ಹೆಸರಿನಲ್ಲಿ ಮಂಗಳೂರು ನಗರ ಪೊಲೀಸರು ಮತ್ತು ಸರ್ಕಾರ ಮುಸ್ಲಿಂ ಯುವಕರನ್ನ ಭೇಟಿಯಾಡ್ತಾ ಇದೆ. ಮಹಿಳೆಯರು ಸೇರಿದಂತೆ ನೂರಾರು ಎಸ್ಟಿಪಿಐ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಬಂಧಿಸಿ ಬಂಧಿಸಿ ಸಂಘಿಗಳನ್ನ ಬಂಧಿಸಿ ಎಂದು ಘೋಷಣೆಯನ್ನ ಕೂಡ ಕೂಗಿದ್ದಾರೆ. ಎಸ್ಟಿಪಿಐ ಪ್ರತಿಭಟನೆ ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ನಡೆಸಲಾಗಿದೆ. ಪ್ರತಿಭಟನಾಕಾರರು ಪೊಲೀಸ್ ಠಾಣೆಯ ಒಳ ಪ್ರವೇಶಿಸದಂತೆ ಪ್ರವೇಶ ದ್ವಾರದ ಬಳಿ ಬ್ಯಾರಿಕೇಡ್ ಅನ್ನು ಪೊಲೀಸರು ಹಾಕಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬೋಳಿಯಾರ್ ಎಂಬಲ್ಲಿ ಜೂನ್ 9ರಂದು ಈ ಒಂದು ಚೂರು ಇರಿತ ಘಟನೆ ನಡೆದಿತ್ತು. ಬಿಜೆಪಿ ವಿಜಯೋತ್ಸವದ ಮೆರವಣಿಗೆಯ ಸಂದರ್ಭ ಅಹಿತಕರ ಘಟನೆ ನಡೆದಿತ್ತು. ಘೋಷಣೆ ಕೂಗಿದ ವಿಚಾರದಲ್ಲಿ ಚೂರು ಇರಿತ ಆಗಿದ್ದು ಚೂರು ಇರಿತಕ್ಕೊಳಗಾಗಿದ್ದಂತಹ ಹರೀಶ್ ಮತ್ತು ನಂದಕುಮಾರ್ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಸದ್ಯ ಪ್ರಕರಣ ಸಂಬಂಧ 15 ಜನ ಆರೋಪಿಗಳನ್ನು ಕೊಣಾಜೆ ಠಾಣೆ ಪೊಲೀಸರು ಬಂಧಿಸಿದ್ದಾರೆ.